ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಕ್ಷಿತಾ ಹ್ಯಾಪಿ ಫ್ಯಾಮಿಲಿ ಕನ್ನಡ ವ್ಲಾಗ್ಸ್. ನನ್ನ ಹೆಸರು ಅಕ್ಷಿತಾ. ಹೇಗಿದ್ದೀರಾ? ತುಂಬ ದಿನ ಆಗಿತ್ತು ವೀಡಿಯೋ ಮಾಡಿದೆ, ಹಾಗೆ ಇವತ್ತು ಮಾಡೋಣ ಅಂತ ಅನ್ನಿಸ್ತು. ಹಾಗಾಗಿ ಇವತ್ತು ವೀಡಿಯೋ ಮಾಡ್ತಾ ಇದ್ದೀನಿ, ಶಾಪಲ್ಲಿದ್ದೀನಿ. ಸೊ ಇವತ್ತಿನ ದಿನ ಹೇಗೆ ಹೋಗುತ್ತೆ ಅಂತ ನೋಡೋಣ. ಹಾಗಾದರೆ ಬನ್ನಿ ಸ್ಟಾರ್ಟ್ ಮಾಡೋಣ ಇವತ್ತಿನ ವೀಡಿಯೋ. ಆ್ಯಂಡ್ ಫ್ರೆಂಡ್ಸ್, ಸದ್ಯಕ್ಕೆ ಈಗ ಒಂದು ಇದನ್ನು ಆರ್ಡ್ರ್ ಬಂದಿದೆ. ಸೊ ಇದನ್ನೆಲ್ಲ ಕಟ್ತಾ ಇದ್ದೀನಿ. ಸೊ ಮೆಣಸು ಆಲ್ರೆಡಿ ಕಟ್ಟಿದ್ದೀನಿ, ಮೆಣಸು ಆ್ಯಂಡ್ ಕೊತ್ತಂಬರಿ ಕೂಡ ಆಯಿತು. ಸೊ ಇನ್ನು ಇದೆಲ್ಲ ಐಟಮ್ಗಳು ಕಟ್ಬೋದಿದೆ, ಬೆಳ್ಳುಳ್ಳಿ ಸಾಸಿವೆ ಎಲ್ಲ. ಐಟಮ್ಸ್ಗಳು ಆಗಿದೆ ಕಟ್ಟಿ. ಟೆಂಟಡ್ಯಾನ್. ಸೊ ಇಷ್ಟು ಐಟಮ್ಸ್ ಇತ್ತು, ಇದೆಲ್ಲ ಆಯಿತು. ಇನ್ನು ಜಸ್ಟ್ ಒಂದು ಉಪ್ಪು ಅಂತ ತರಬೇಕು, ಉಪ್ಪು 4 ಪ್ಯಾಕೆಟ್. ಇದನ್ನೆಲ್ಲ ತುಂಬಿಸ್ಬೇಕೀಗ. ಸಖತ್ ಟಯರ್ಡ್ ಆಗ್ತಿದೆ. ಟಯರ್ಡ್ ಅಂತ ಹೇಳಿದ್ರೆ ಸ್ವಲ್ಪ ಬ್ರೀತಿಂಗ್ ಪ್ರಾಬ್ಲಮ್ ಆಗುತ್ತೆ ನನಗೆ, ಈ ಥರ ದಮ್ ಕಟ್ಟಾಗುತ್ತೆ. ಆವಾಗ ಒಂದು ಐಸ್ ಕ್ರೀಮ್ ತಿಂತೀನಿ. ಸೊ ಡೈರಿ ಮಿಲ್ಕ್ ಇದು. ಸೊ ಎಲ್ಲ ಟೈಪ್ ಡೈರಿ ಮಿಲ್ಕ್ ಇದೆ, 10 ರುಪೀಸು, 5 ರುಪೀಸು, ಮತ್ತು ಇದು 100 ರುಪೀಸ್ ಫ್ಯಾಮಿಲಿ ಪ್ಯಾಕ್. ಸೊ ಫ್ರೆಂಡ್ಸ್ ನೋಡಿದ್ರಲ್ವಾ, ಸೊ ಇದು ಬಂದು ನಮ್ಮ ಹೊಸ ಫ್ರಿಡ್ಜ್ ಇದು. ಆ್ಯಂಡ್ ತುಂಬ ಸ್ಪೇಸ್ ಬೇಕಾಗುತ್ತೆ. ಸೊ ಇದು ಆ್ಯಕ್ಚುಲಿ ಬಂದು ನಾವು ಪರ್ಚೇಸ್ ಮಾಡಿದ್ದಲ್ಲ, ನಮಗೆ ಫ್ರೀಯಾಗಿ ಅಂದರೆ ಡೈರಿ ಮಿಲ್ಕ್ ನಾವು ಇಲ್ಲಿ ಶಾಪಲ್ಲಿ ಸೇಲ್ ಮಾಡ್ತಾ ಇದ್ವಿ, ಹಾಗಾಗಿ ನಮಗೆ ಇದು ಫ್ರೀಯಾಗಿ ಸಿಕ್ತು. ಆ್ಯಂಡ್ ತುಂಬ ಚೆನ್ನಾಗಿದೆ ನೋಡೋದಕ್ಕೂ, ಲುಕ್ ವೈಸ್ ತುಂಬಾ ಚೆನ್ನಾಗಿದೆ. ಅವರೇ ಬಂದು ಇನ್ಸ್ಟಾಲ್ ಮಾಡಿ ಕೊಟ್ಟು ಹೋದರು. ಆ್ಯಂಡ್ ಇದರಲ್ಲಿ ಬಂದು ಡೈರಿ ಮಿಲ್ಕ್ ಪ್ರಾಡಕ್ಟ್ಗಳನ್ನ ಮಾತ್ರ ಇಡಬೇಕು, ಹಾಗಾಗಿ ಆಲ್ಮೋಸ್ಟ್ ಎಲ್ಲನೂ ಇಟ್ಟಿದ್ದೀವಿ. ಸೊ ಇನ್ನೂ ಕೂಡ ಸ್ವಲ್ಪ ಫಿಲ್ ಮಾಡೋದಿದೆ, ನೆನ್ನೆ ತಾನೇ ಬಂದಿದೆ ಇದು. ಆ್ಯಂಡ್ ತುಂಬಾ ಚೆನ್ನಾಗಿದೆ. ನಂದು ಡ್ರೆಸ್ ಆನ್ಲೈನ್ ಪರ್ಚೇಸ್ ಮಾಡಿದ್ದೀನಿ. ಅನ್ಬಾಕ್ಸ್ ಮಾಡೋಣ. ಫ್ರೆಂಡ್ಸ್, ನಾನು ಆಗಲೇ ತೋರಿಸಿರೋ ಡ್ರೆಸ್ ಬಂದಿದ್ದು.
ಸೊ ಇದು ನಾನು ನೆಕ್ಸ್ಟ್ ವ್ಲಾಗ್ ಮಾಡ್ತೀನಿ, ಸೊ ಆವಾಗ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಇನ್ನೂ ಕೆಲವು ಮೀಶೋದಲ್ಲಿ ಪರ್ಚೇಸ್ ಮಾಡಿರೋ ಡ್ರೆಸ್ಗಳಿದೆ, ಸೊ ಅದೆಲ್ಲನೂ ಒಟ್ಟಿಗೆ ನಾನು ಶೇರ್ ಮಾಡ್ತೀನಿ ನಿಮ್ಮ ಜೊತೆ. ಆ್ಯಂಡ್ ಕಲರ್ ನೋಡಿ ಈ ಥರ ಇದೆ. ಆ್ಯಂಡ್ ಇವಾಗ ನಾನು ಮನೆಗೆ ಬಂದೆ, ಸೊ ಇಲ್ಲಿ ಸ್ವಲ್ಪ ಪ್ಯಾಕಿಂಗ್ ಕೆಲಸಗಳೆಲ್ಲ ಇತ್ತು, ಸೊ ಶಾಪಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳಿ ಮನೆಗೆ ತೊಗೊಂಡು ಬಂದು ಇಲ್ಲಿ ಪ್ಯಾಕ್ ಮಾಡ್ತಾ ಇದ್ದೀನಿ. ಅದಾದಮೇಲೆ ಇನ್ನು ಒಂದು 11 o'clock ಆಯಿತು, ಸೊ 11 o'clock ಆಗುವಾಗ ಯಾವಾಗಲೂ ಏನಾದರೂ ಹಾಲು ಏನಾದರೂ ತೊಗೊಳ್ತೀನಿ, ಸೊ ಹಾಗಾಗಿ ಸ್ವಲ್ಪ ಹಾಲು ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಇವಾಗ ತಾನೇ ಶಾಪಿಂದ ಬಂದೆ, ಸೊ ಹಾಲು ಕಾಯಕ್ಕಿಟ್ಟಿದ್ದೀನಿ, ಇನ್ನು ಹಾಲು ಬಿಸಿ ಆದಮೇಲೆ ಕುಡಿಬೇಕು. ಸೊ ಟ್ಯಾಬ್ಲೆಟ್ ಕೂಡ ತಗೊಳ್ಳಿಲ್ಲ, ಸೊ ಇವತ್ತು ಲೇಟಾಗೋಯ್ತು, ಇನ್ನು ಟ್ಯಾಬ್ಲೆಟ್ ತಗೊಳ್ಬೇಕಷ್ಟೇ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಮೀಶೋದಲ್ಲಿ ಕೆಲವು ಐಟಮ್ಸ್ಗಳನ್ನ ಪರ್ಚೇಸ್ ಮಾಡಿದ್ದೆ, ಸೊ ಅದನ್ನೆಲ್ಲನೂ ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಆ್ಯಂಡ್ ಈ ವ್ಲಾಗ್ನ ಇಲ್ಲಿಗೆ ನಾನು ಎಂಡ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಇನ್ನೊಂದು ಹೊಸ ವ್ಲಾಗ್ ಜೊತೆ ನಿಮ್ಮ ಜೊತೆ ನಿಮ್ಮನ್ನ ಮೀಟ್ ಆಗ್ತೀನಿ. ಸೊ ಅಲ್ಲಿವರೆಗೆ ಬೈ ಬೈ, ಟೇಕ್ ಕೇರ್.